ಅದೇ 2002 ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿದ್ದೆ. ಅವಾಗ ಅಪ್ಪು ಸರ್ ಇಂಟ್ರೊಡಕ್ಷನ್ ಇಂದಲೇ ಅಪ್ಪು ಸರ್ ಹುಚ್ಚು ಫ್ಯಾನ್. ನಾನು ಅವರ ಸಿನಿಮಾಗಳನ್ನು ಶಿವಮೊಗ್ಗ ಪುಸ್ತಕಗಳ ನೋಡೋದು, ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ ಬುಕ್ಸ್ ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ, ನಮ್ಮ ಅಣ್ಣ ಮತ್ತೆ ಇನ್ನೊಬ್ಬರು ಯಾರೋ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ, ಅವಾಗ ಮಳೆ ಗೊತ್ತಾಗುತ್ತೆ, ಅವರೆಲ್ಲ ಮಳೆ ಬರ್ತಿದೆ ಅಂತ ಜಾಗ ನಿಂತಿರ್ತಾರೆ. ಕಾರ್ ಬಂದಿರುತ್ತೆ, ಅಪ್ಪು ಸರ್ ಕೇಳಿರ್ತಾರೆ, ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ಬೇಕು ಮಾತಾಡಿಸ್ತಾರೆ, ಬಾಡಿ ಹೋಗಿ ಅಪ್ಪು ಸರ್ ಬರ್ತಾ ಅಪ್ಪು ಸರ್ ಹಾಯ್ 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 ಅಂತ ಹೋಗ್ಬೇಕು. ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟು ಪಾಡಿದ್ವಿ ನಾವು ನಾವು ಮಾತಾಡಿಸ್ಬಿಟ್ಟು ನಮ್ಮನೆ ಅವ್ರು ಮಾತಾಡಿಸ್ಬಿಟ್ಟು ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ಒಂಥರ ನೋಡಬೇಕು ಮಾತಾಡಿಸ್ಬೇಕು ಆ ಥರದೇನೋ ಎಲ್ಲ ಫ್ಯಾನ್ಸ್ಗೂ ಇರ್ತದೆ. ಆ ಥರದ್ದು ಒಂದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007 ಸಿನಿಮಾ ನಟ ಆಗಬೇಕು ಅಂತ ಸ್ಟಂಟು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡ್ಕೊತಾರೆ, ಪಕ್ಕದಲ್ಲೇ ಬಿಟ್ಟಿರ್ತಾರೆ. ಆ ಮೊಮೆಂಟ್ ಇದು ನೆನಪಿದೆ, ಅವ್ರು ಮಾಡಿದ್ದಂತ ನಕ್ಕಿದ್ದು ಜೊತೆಯಲ್ಲಿ ಇದ್ದಿದ್ದು. ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ ಅಫ್ಕೋರ್ಸ್ ನಾವು ಲೋಕಮರ್ ಸರ್ ಅವರು. ಅದಾದಮೇಲೆ 2-3 ಸಿನಿಮಾ ಮಾಡ್ತೀನಿ, ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ, ದಾರಿ ಸರಿಯಾಗಿ ಕಾಣಿಸಲ್ಲ. ಆಮೇಲೆ ಸೀರಿಯಲ್ ಮಾಡಕ್ಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೇಬಲ್ ಸ್ಟೆಪ್ಸ್ ಮಾಡ್ತಾ ಒಂದೆರಡು ಒಳ್ಳೆ 2-3 ಒಳ್ಳೆ ಸಿನಿಮಾಗಳು ಮಾಡ್ತೀನಿ. ಅವಾಗ ಚಿಕ್ಕಣ್ಣ ಒಂದು ದಿವಸ ಕಾಲ್ ಮಾಡ್ತದೆ, ಅಪ್ಪು ಸರ್ ನಿಮ್ಗೆ ವೇಟ್ ಮಾಡ್ಬೇಕಂತೆ ಚೂರುಕಟ್ಟೆ ಸಿನಿಮಾ ನೋಡಿದ್ರೆ ನನಗೆ ಒಂದು ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗ್ಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಅಪ್ಪನಾಗ ಇನ್ನೊಂದ್ಸರಿ ಚಿಕ್ಕಣ್ಣ ಫೋನ್ ಮಾಡಿದ್ರೆ ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ ಫ್ರೀದಿದೆ ಅಂತ ನೆನ್ಬಿಟ್ಕೊಂಡು ಕರೀತಿದ್ದಾರೆ ಅಂದರೆ ಹೋಗ್ತೀನಿ ಇವಾಗ ನಾನು ಶೂಟಿಂಗಲ್ಲಿ ಹೋಗ್ತೀನಿ. ಅವ್ರ ಕ್ಯಾರಲ್ಲ ನನಗೂ ನೆನಪಿದೆ, ಅವರ ಅಜ್ಜಿ ನನ್ನ ಫೋಟೋ ಇರುತ್ತೆ, ಹೂ ಹಾಕಿರ್ತಾರೆ, ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ, ವೈಬ್ ಇರುತ್ತೆ, ಕೂತ್ಕೋಬೇಕು ಅಂತ ಮಾತಾಡಿಸಿ ಕೇಳ್ತಾರೆ ಅವರು ಎಲ್ಲಿದ್ದ ಯಾವರು ಸಿನಿಮಾ ಹೇಗೆ ಇಂಟ್ರೆಸ್ಟು ಇದೆಲ್ಲ ಹೇಗೆ ಕರ್ತೀವಿ ಸ್ಟಂಟ್ ಹೇಗೆ ಮಾಡ್ತೀರಾ. ಅವತ್ತು ಅವ್ರು ಹೇಳ್ತಾರೆ ನಮ್ಮ ಪ್ರೊಡಕ್ಷನ್ ಶೋ ಮಾಡಿದ್ದಿಲ್ಲ, ಒಳ್ಳೆ ಕಥೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿನಿಮಾ ಮಾಡೋಣ. ನನಗೆ ನನಗೆ ಯಾವಾಗಲೂ ನಮ್ಮ ಅಪ್ಪ ಹೇಳ್ತಾ ಇದೆ, ನೀನೇ ರಾಜ್ಕುಮಾರ್ ಮಾಡ ಸಿನಿಮಾಗೆ ಯಾಕೆ ಹೋಗ್ತೀಯ, ನೀನೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫೀಷಿಯಲ್ ಮಾಡ, ನಿಂಗೆ ಯಾಕೆ ಹೇಳ ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಸುಪ್ರೀಮ್ ಅತಿ ಅಮೂಲ್ಯವಾದ ಗೌರವ ಅಂತ ಅನಿಸುತ್ತೆ. ನನಗೆ ಭಾಳ ಖುಷಿಯಾಗುತ್ತೆ ಅಪ್ಪು ಸರ್ ಹೇಳಿದರೆ ಪ್ರೊಡಕ್ಷನ್ ಸಿನಿಮಾ ಮಾಡೋದಂತ ಖುಷಿಯಾಗುತ್ತೆ. ಅದಾದ್ರೆ 2-3 ವರ್ಷ ಪ್ಯಾಂಟಮಿಕ್ಕೆಲ್ಲ ಬರುತ್ತೆ, ಮತ್ತೆ ಹೋಗಿದ್ದಾರೆ ಅಂದ್ಕೊಳ್ತೀನಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ, ನಾನು ಯಾರು ರಿಕ್ವೆಸ್ಟೇ ಮಾಡಿರಲ್ಲ. ಓ ಅಪ್ಪು ಸರ್ ಇನ್ನೂ ನೆನಪಿಟ್ಟು ಕೊಡಿದ್ದಾರೆ ನಮ್ಮನ್ನ. ಅವಾಗವಾಗ ಅಪ್ಪು ಸರ್ ಜಿಮ್ ಹತ್ರ ಹೋಗ್ಬಿಟ್ಟು ಮಾಡಿಕೊಂಡು ಅಂದ್ಕೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಮುಗಿದ ಮೇಲೆ ರಾಧಾ ಅವರ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ ಪಿ ಆರ್ ಟಿ ಪ್ರೊಡಕ್ಷನ್ ಸಿನಿಮಾ ಮಾಡಿದ ತಕ್ಷಣ ಕಟ್ಟಾಗಿದ್ದೆ ಏನು ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವ್ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ ಅವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಸೊ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ನಾನು ಇನ್ನೊಂದು ಸಿನಿಮಾ ಹೋಗ್ತೀನಿ. ಅವಾಗ ರಾಘವ್ ಅವರು ಇಲ್ಲ ಇವಾಗ ಯಾಕೆ ನಾನು ಸಿನಿಮಾ ಮಾಡ್ತಿರೋದು ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ ನಾನು ಇನ್ನೊಂದು ಸಿನಿಮಾ ಹೋಗ್ತಿದ್ದೀನಿ, ಮೀಸೆ ಕೇಳಿದ್ದೀನಿ, ಎನ್ ಆರ್ ಐ ಕ್ಯಾರೆಕ್ಟರ್ ಇವರು ಮೀಸೆ ಬಿಟ್ಟು ಮಾಡ ಮೀಸೆ ಇಟ್ಕೊಂಡು ಮಾಡಲ್ಲ ಅಂದರೆ ಮೀಸೆ ಎಲ್ಲ ಯಾರು ಮೀಸೆ ಇಟ್ಕೊಳ್ಳಲ್ಲ ತೆಗಿಲೇಬೇಕು ಅಂತ